ಸೋಮಶೇಖರ್ ಅವರ ಅಡ್ಡ ಮತದಾನಕ್ಕೆ ಬಿಜೆಪಿ ಆಕ್ರೋಶವನ್ನ ಹೊರಹಾಕಿದೆ. ಸಹಜವಾಗಿ ಹಾಕ್ತಾರೆ. ಕೆಂಗೇರಿ ಉಪನಗರದಲ್ಲಿರುವಂತಹ ಎಸ್ಟಿ ಸೋಮಶೇಖರ್ ಅವರ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಎಸ್ಟಿ ಸೋಮಶೇಖರ್ ಅವರ ಪೋಸ್ಟರ್ಗೆ ಕಪ್ಪು ಮಸಿ ಬಳಿದು ಆಕ್ರೋಶ ಹೊರಹಾಕಿದ್ದಾರೆ. ನಡು ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ. ಬಿಜೆಪಿ ಬಿಟ್ಟು ತೊಲಗುವಂತೆ ಬಿಜೆಪಿ ಕಾರ್ಯಕರ್ತರು ಕಿಡಿಕಾರ್ತಾ ಇದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿ ಬಿಟ್ಟು ತೊಲಗಿ ಅಂತ ಹೇಳಿ ಈಗ ಅವ್ರು ಅಡ್ಡ ಮತದಾನ ಮಾಡಿದ್ಮೇಲೆ ಅವ್ರಿಗೆಲ್ಲ ಬೆಂಕಿ ಹತ್ಕೊಳ್ತು ಅಂತ ಇಷ್ಟೆಲ್ಲ ಮಾತನಾಡ್ತಾ ಇದ್ರು. ಇಷ್ಟೆಲ್ಲ ಕಾಂಗ್ರೆಸ್ನ ಮೀಟಿಂಗ್ಗಳಿಗೆ ಹೋಗ್ತಾ ಇದ್ರು. ಇಷ್ಟೆಲ್ಲ ನಾಯಕರ ಜೊತೆ ಓಡಾಡ್ತಾ ಇದ್ರು. ಅವಾಗ ಕುಂಭಕರ್ಣನ ನಿದ್ದೆಯಲ್ಲಿದ್ದಂಥ ಬಿಜೆಪಿ ನಾಯಕರು ಈಗ ಅಡ್ಡ ಮತದಾನ ಮಾಡಿದ ತಕ್ಷಣ ಓ ಅಂತ ಬೊಬ್ಬೆ ಹಿಡ್ಕೊಂಡು ಓಡಾಡ್ತಾ ಇದ್ದೀರಪ್ಪ. ಚೆನ್ನಾಗಿದೆ. ಅವ್ರನ್ನ ಕರ್ಕೊಳ್ಬೇಕಾದ್ರೆ ಚೆನ್ನಾಗಿತ್ತಾ? ಅಧಿಕ ಸರ್ಕಾರ ಮಾಡಬೇಕಾದ್ರೆ ಅವ್ರು ಕರ್ಕೊಳ್ಬೇಕಾದ್ರೆ ಚೆನ್ನಾಗಿತ್ತು. ಎಸ್ ಟಿ ಸೋಮಶೇಖರ್ ಅವರು ಅಷ್ಟೇ. ಅಲ್ಲಿ ಕಾಂಗ್ರೆಸ್ನಿಂದ ಈ ಕಡೆಗೆ ಬರಬೇಕಾದ್ರೆ ಹೇಳಿಕೆ ಕೊಟ್ಟಿರುವಂಥದ್ದೇನು? ಕಾಂಗ್ರೆಸ್ನಲ್ಲಿ ಹಂಗೆ, ಕಾಂಗ್ರೆಸ್ನಲ್ಲಿ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ಆಚೆ ಬಂದರು. ಈಗ ಮತ್ತೆ ಅದೇ ಕಾಂಗ್ರೆಸ್. ಅವ್ರನ್ನ ಸೇರಿಸ್ಕೊಳ್ಳುವಂಥ ಕಾಂಗ್ರೆಸ್ಸು ಕೂಡ ಯಾವ ನೈತಿಕತೆಯನ್ನು ಉಳಿಸ್ಕೊಳ್ಳುತ್ತೆ? ಆ್ಯಕ್ಚುಲಿ ಯಾವ ಪಾರ್ಟಿಗಳು ಕೂಡ ಇಂಥ ನಾಯಕರುಗಳನ್ನು ಸೇರಿಸ್ಕೊಳ್ಬಾರ್ದು. ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ, ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಂಪ್ ಮಾಡುವಂಥ ನಾಯಕರುಗಳು ಇರ್ತಾರಲ್ಲ, ಸೇರಿಸ್ಕೊಳ್ಬಾರ್ದು. ಕಾರಣ ರಾಜಕೀಯಕ್ಕೇ ಅದೊಂದು ಕಪ್ಪು ಚುಕ್ಕೆ, ರಾಜಕಾರಣಕ್ಕೇ ಒಂದು ಕಪ್ಪು ಚುಕ್ಕೆ. ಅವೆಲ್ಲವೂ ಕೂಡ ಜನ ಡಿಸೈಡ್ ಮಾಡಬೇಕು. ತುಂಬ ಅಸಹ್ಯ ಅನಿಸುತ್ತೆ. ಒಂದು ಕಡೆ ಓಕೆ, ಒಂದು ಸಲ ಏನೋ ಬಂದರೂ ನಡೀತು, ಮತ್ತೆ ಆ ಕಡೆಗೆ ಹೋಗೋದು, ಮತ್ತೆ ಈ ಕಡೆಗೆ ಬರೋದು. ಇಷ್ಟ ಬಂದಂಗೆ ಅಂದರೆ ಜನರನ್ನು ಟೇಕನ್ ಫಾರ್ ಎ ಗ್ರಾಂಟೆಡ್. ನಾನು ಯಾವಾಗ ಬೇಕಾದರೂ ಚುನಾವಣೆ ನಡೆಸ್ತೀನಿ, ನೀವು ಓಟ್ ಹಾಕೋದಷ್ಟೇ ಕೆಲಸ ನಿಮ್ದು ಅನ್ನೋ ಮಟ್ಟಕ್ಕೆ ತಂದಿಡ್ತಾ ಇದ್ದೀನಿ. ಇವತ್ತು ಏನು ರಾಜ್ಯಸಭಾ ಚುನಾವಣೆಯಲ್ಲಿ ನಮ್ಮ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಮತದಾನ ಮಾಡಿದ್ದಾರೆ. ಇದು ನಿಜವಾಗಲೂ ಜನದ್ರೋಹಿ, ಪಕ್ಷದ್ರೋಹಿ ಕೆಲಸ ಆಗಿರೋದ್ರಿಂದ ಇವತ್ತು ನಾವೆಲ್ಲರೂ ಇಲ್ಲಿ ಅವರ ವಿರುದ್ಧ ಒಂದು ಪ್ರೊಟೆಸ್ಟ್ ಅನ್ನ ಮಾಡಿದ್ವಿ. ರಸ್ತೆ ರೋಕೋ ಮಾಡುವುದರ ಮುಖಾಂತರ ಅವರನ್ನ ಪಕ್ಷ ಇವತ್ತೇನು ಎನ್ ಡಿ ಎ ಅಭ್ಯರ್ಥಿಯಾಗಿ ಭೂಪೇಂದರ್ ರೆಡ್ಡಿ ಅವ್ರನ್ನ 5ನೇ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಎರಡೂ ತೀರ್ಮಾನ ಮಾಡಿ ವರಿಷ್ಠರು ಹೈಕಮಾಂಡ್ ತೀರ್ಮಾನದಂತೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಇವತ್ತು ನಮ್ಮ ಪಕ್ಷದ ವತಿಯಿಂದ ಭೂಪೇಂದರ್ ರೆಡ್ಡಿ ಅವ್ರನ್ನ ಇವತ್ತು ರಾಜ್ಯಸಭೆ ಕಣದಲ್ಲಿದ್ದರು. ಆದರೆ ಇವತ್ತು ಏನಿವತ್ತು ಎಸ್ ಟಿ ಸೋಮಶೇಖರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರತಿ ಬಾರಿನೂ ಸಹ ನಾನು ಪಕ್ಷ ವಿರೋಧಿ ಚಟುವಟಿಕೆನೇ ಮಾಡ್ಕೊಂಬಂದಿರ್ತಕ್ಕಂಥ ಈ ಎಸ್ ಟಿ ಸೋಮಶೇಖರ್ಗೆ ಕೂಡಲೇ ಮಾನ್ಯ ಸ್ಪೀಕರ್ ಅವರು ಇವತ್ತೇನು ವಿಪ್ಪನ್ನು ಉಲ್ಲಂಘನೆ ಮಾಡಿದ್ದಾರೆ, ಅವ್ರನ್ನ ಸದಸ್ಯತ್ವದಿಂದ ಅನರ್ಹಗೊಳಿಸಬೇಕು. 5 ವರ್ಷಗಳ ಕಾಲ ಅವ್ರನ್ನ ಯಾವುದೇ ಚುನಾವಣೆಗೆ ನಿಲ್ಲಕ್ಕಾಗದೇ ಇರೋ ರೀತಿ ಅವ್ರ ಮೇಲೆ ಆದೇಶವನ್ನು ಹೊರಡಿಸಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೀರಿ. ಈಗೇನಾದರೂ ಈ ಕಾಂಗ್ರೆಸ್ ಸರ್ಕಾರ ಏನಿವತ್ತೊಂದು ದಿವಸ ಎಸ್ ಟಿ ಸೋಮಶೇಖರ್ ಪರವಾಗಿ ಏನಾದರೂ ಮಾನ್ಯ ಸ್ಪೀಕರ್ ಅವರು ಅವ್ರ ಪರವಾಗಿ ನಿಂತರೆ ಸೊ ಈಗ ಒಂದು ಥರ ಮುಜುಗರಕ್ಕೀಡಾದ ನಂತರ ಈ ಆಕ್ರೋಶಗಳು ಬರೋದು ಸಹಜ, ಆಕ್ರೋಶಕ್ಕೆ ತಕ್ಕಂತೆ ಮಾತುಗಳು ಬರೋದು ಸಹಜ. ಸೊ ಈಗ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಜೆ ಡಿ ಎಸ್ಸು ಅಲ್ಲಿ ಪ್ರತಿಭಟನೆಗೆ ಇಳಿತಾ ಇರೋದು, ಯಶವಂತಪುರದಲ್ಲಿ ಅವರೇನಾದರೂ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದರೆ ಯಶವಂತಪುರದಲ್ಲಿ ಅವ್ರದ್ದೇ ಅಭ್ಯರ್ಥಿಯಲ್ಲಿ ಕಣಕ್ಕಿಳಿಯೋಕೆ ಅವಕಾಶ ಸಿಗುತ್ತೆ ಅಂತ ನಾವು ಇನ್ನೇನೇನೋ ಇರುತ್ತೆ ಲೆಕ್ಕಾಚಾರಗಳು ಅವರವ್ರದ್ದೇ.